ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಲ್ಚನ್ ವ್ಲಾಗ್ಸ್ಗೆ. ನಾನಿವತ್ತು ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಅಂತಲೇ ಹೇಳ್ಬೋದು, ಆದರೆ ಇದು ನಿಜವಾಗಲೂ ನನ್ನ ಅತ್ತೆ ಮಾವ ಅವರ ಮನೆ, ಅಂದರೆ ನಮ್ಮ ಮಾವನವರ ತಮ್ಮನ ಮನೆ ಇದು. ಸೊ ಅವ್ರ ಮನೆ ಗೃಹಪ್ರವೇಶ. ಹಾಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮನೇಲಿದ್ದೀರಾ ಅಥವಾ ಹೊರಗಡೆ ಇದ್ದೀರಾ ಅಲ್ಲಿಂದನೇ ಇವ್ರಿಗೆ ಆಶೀರ್ವಾದಿಸಿ, ಆಯಿತಾ? ಅಲ್ಲಿಂದನೇ ನಿಮ್ಮ ಹ್ಯಾಪಿ ವಿಷಸ್ನೆಲ್ಲ ನಮಗೆ ತಿಳಿಸಿ. ಈಗ ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಂಟ್ರೆನ್ಸು ಇದು ಈಗ ಬಂದವ್ರಿಗೆ ಕಾಲು ತೊಳೆಯೋದಕ್ಕೆ ಆ ಥರ ಎಲ್ಲ, ಅದಕ್ಕೋಸ್ಕರ ಒಂದು ಟ್ಯಾಪ್ ಔಟ್ ಸೈಡು, ಅದಾದಮೇಲೆ ಸ್ಟೇರ್ ಕೇಸು ನೋಡ್ತಾ ಇರ್ಬೋದು. ವಿಂಡೋಗೆಲ್ಲ ಔಟ್ ಸೈಡ್ ಲುಕಿಂಗೆಲ್ಲ ಡಿಸೈನರ್ ರೀತಿಯಾದಂತಹ ಹೂಗಳಿರ್ಬೋದು, ಪಾಟ್ಸ್ ರೀತಿ, ಈಗ ವಿಂಡೋದಲ್ಲೆಲ್ಲ ಅದೇ ಥರ ಡಿಸೈನ್ಸ್ ಬರುತ್ತೆ, ಅದನ್ನು ಇವರು ಹಾಕಿಸಿದ್ದಾರೆ ವಿಂಡೋಸ್ಗೆ. ಆ್ಯಂಡ್ ಎಂಟ್ರೆನ್ಸಲ್ಲಿ ಓಪನ್ ವಿಂಡೋ ಥರ ವಿತ್ ಡೋರ್ ಜೊತೆಗೆ ವಿಂಡೋಸ್ ಇದೆ. ಏಕೆ ಅಂತಂದರೆ ಔಟ್ ಸೈಡಿಂದ ಯಾರಾದರೂ ಬಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಅದಕ್ಕೋಸ್ಕರ. ನೆಕ್ಸ್ಟು ಇದು ಬಂದು ಅಂಡೆ ಒಲೆ ಅಂತಂದರೆ ಈಗ ಬೇಕಾಗಿರುತ್ತೆ ಅಂಡೆ ಒಲೆ, ಯಾಕೆಂದರೆ ಕೆಲವರು ಗೀಸರ್ ನೀರು ಸೋಲಾರ್ ನೀರೇ ಉಯ್ಕೊಳ್ಳೋದಿಲ್ಲ. ಸಮ್ ರೈನಿ ಸೀಸನಲ್ಲಿ ಸೋಲಾರು ಕೈ ಕೊಡುತ್ತೆ, ಅಂದರೆ ಕೈ ಕೊಡುತ್ತೆ ಅಂತಲ್ಲ, ಅದು ಯೂಸ್ ಆಗೋಲ್ಲ, ಅದಕ್ಕೋಸ್ಕರ ಅಂಡೆ ಒಲೆನ ಇಟ್ಕೊಂಡಿದ್ದೀವಿ. ಇದು ಬಂದು ಒಳಗಡೆ ಇರುವಂಥ ವಾಶ್ರೂಮ್ ಅಂತಲೇ ಹೇಳ್ಬೋದು, ಸ್ನಾನದ ಮನೆ. ಇದು ವಾಷಿಂಗ್ ಮಿಷಿನ್ಗೆ ಟ್ಯಾಪು, ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿದ್ದಾರೆ. ಈಗೆಲ್ಲ ಊಟಕ್ಕೆಲ್ಲ ಬೇಕಲ್ವ, ಇದು ನಾನು ಮಾಡ್ತಾ ಇರೋದು. ನಾಳೆ ಗುರುಪ್ರೇಷನ್ ಬೇಕಾದ್ರೆ ಹಿಂದಿನ ದಿನ ನೈಟಿಂದ ವಿಡಿಯೋ ಮಾಡ್ತೀನಿ. ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ, ಅದು ಸ್ನಾನದಲ್ಲಿ ಈ ಥರ ಸ್ವಿಮ್ಮಿಂಗ್ ಟೈಲ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಾಗೆ ಶವರ್ ಶೆಲ್ಫ್ ಎಲ್ಲ ಇದೆ. ಯಾರಿಗಾದರೂ ಸಿಂಪಲಾಗಿ ಮನೆ ಕಟ್ಟೋರಾದರೆ ಈ ಥರ ಸಿಂಪಲ್ ಪ್ಲ್ಯಾನಲ್ಲಿ ಹಾಕೊಬೋದು, ಮಾಡಿಸ್ಕೋಬೋದು. ನೀವೇ ನೋಡ್ತಾ ಇರ್ಬೋದು ಈ ಥರ ಇತ್ತು ಅಂದರೆ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಆ ಕಲ್ಲು ಅದೆಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಫುಲ್ಲು ಟಯರ್ಡಾಗಿ, ನಮ್ಮ ಅವ್ರ ಹೆಸರು ಬಂದು ಕೃಷ್ಣಣ್ಣ ಅಂತ ಹೇಳಿ ನೋಡಿ, ಎಲ್ಲ ಫ್ಯಾನ್ ಫಿಟ್ಟಿಂಗ್ ಎಲ್ಲ ಒಂದೇ ಸತಿ ಮಾಡಿಸ್ಬಿಟ್ಟಿದ್ದಾರೆ. ಕಲರ್ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ವಿಚಸ್ ಎಲ್ಲ ಆಲ್ಮೋಸ್ಟ್ ಹತ್ತಿರದಲ್ಲೇ ಇಟ್ಸಿಟ್ಟಿದ್ದಾರೆ, ಯಾಕಂದರೆ ಕಾಟ್ ಹಾಕ್ಕೊಂಡ್ರೆ ಹತ್ತಿರದಲ್ಲೇ ಇದ್ರೆ ಸ್ವಿಚಸ್ ಈಸಿಯಾಗಿ ಹಾಕೊಬೋದು, ಎದಳ ಕಷ್ಟ ಅಂದರೆ ಅಂತ. ಇಲ್ಲಿ ಬಂದು ಇವರು ನನ್ನ ಮಧ್ಯದ ಅತ್ತೆ ಅಂತ ಹೇಳ್ಬೋದು, ಇವರು ನಮ್ಮ ಅತ್ತೆ ಎರಡನೇ ಅತ್ತೆ. ಇವರು ಬಂದು ಅವರ ತಂಗಿ, ಇವರು ಬಂದು ಅವ್ರ ಕಸಿನು, ಅವರ ಚಿಕ್ಕಮ್ಮನ ಮಗಳು. ಇವರು ಬಂದು ಪಕ್ಕದಲ್ಲಿರೋ ಪುಟಾಣಿ ಬಂದು ಅವರ ತಮ್ಮನ ಮಗಳು. ಎಲ್ಲ ನೈಟಲ್ಲೇ ಎಲ್ಲ ದಿಂಡುಡಿತಾ ಇದ್ದಾರೆ, ಹೂವು ಕಟ್ತಾ ಇದ್ದಾರೆ. ಕೆಲವರು ಎಲ್ಲ ಬೇಕಲ್ವಾ, ಮಾರ್ನಿಂಗೆಲ್ಲ ಜನಗಳು ಬರ್ತಾರೆ, ಹೆಣ್ಮಕ್ಳಿಗೆಲ್ಲ ಹೂವು ಮುಡ್ಕೊಳ್ಳೋ ಕೊಡಬೇಕು, ಅದಕ್ಕೋಸ್ಕರ ಹೂವುಗಳು ಕಟ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ದಿಂಡು, ನಾನು ಆಲ್ರೆಡಿ ದಿಂಡಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾರೆಲ್ಲ ವಾಚ್ ಮಾಡಿಲ್ಲ ಪ್ಲೀಸ್ ಹೋಗಿ ವಾಚ್ ಮಾಡಿ, ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ದಿಂಡಾಗ್ತಾ ಇದ್ದೀನಿ ಅಂತ ನನ್ನ ಅತ್ತೆ ತೋರಿಸ್ತಾ ಇದ್ದಾರೆ ಇಲ್ಲಿ ಈ ಥರ. ಇಲ್ಲಿ ಇದು ಬಂದು ಮಧ್ಯ ಹಾಲು ಎಲ್ಲ ನೋಡಿ, ಲೈಟಿಂಗ್ ಸಿಸ್ಟಮ್ ಎಲ್ಲ ಇಟ್ಕೊಂಡಿದ್ರು ಮೇಲೆಲ್ಲ, ತುಂಬ ತುಂಬ ಕಲರ್ಫುಲ್ ಲೈಟ್ಸ್ಗಳು, ತುಂಬ ಚೆನ್ನಾಗಿರ್ತದೆ. ಇದ್ರ ಜೊತೆಲಿ ಡಕ್ ಇದ್ರೆ ಅಂತೂ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಡ್ಯಾನ್ಸ್ ಮೂಮೆಂಟು ಈ ಥರ ಯಾವ ಥರ ಮಾಡಿದಾಗ ಆ ಲೈಟ್ಸಿಂಗು ವಿತ್ ಡಕ್ಕೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವರು ನಮ್ಮ ಕಮಲಕ್ಕ ಅಂತ ಹೇಳ್ಬೋದು, ಕಮಲಿಕ್ಕ ಅಂಥೇಳಿ ಅವ್ರಿಗೂ ಹಾಯ್ ಹೇಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ಇವ್ರ ಮನೆಯೇ ಇದು, ಇವ್ರ ಹೆಸರು ರಾಜ ಮಾರ, ನಮಗೆ ರಾಜ ಮಾವ ಆಗಬೇಕು. ಇವ್ರದ್ದೇ ಇವತ್ತು ಮನೆ ಗುರುಪ್ರೇಷ ನಡೀತಾ ಇರೋದು. ಇವ್ರು ಬಂದಾಗ ಗೊತ್ತಿರುತ್ತೆ ನಮ್ಮ ಚಿಟಮ್ಮಿ ಅಂತ ಹೇಳ್ಬೋದು, ಬೆಳ್ಳಿ ಅಂತ. ಓಪನ್ ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಇದೆ. ಅದಾದಮೇಲೆ ಪಕ್ಕದಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆಗೆ ಒಂದು ಶೆಲ್ಫ್ ಇಡ್ಸಿದ್ದಾರೆ, ಕೆಲವರು ಒಂದು ಇಡ್ತಾರೆ, ಕೆಲವರು ಹೇಳ್ತಾರೆ ಒಂದು ಇಟ್ಟರೆ ಲಾಭ ಅಂತ, ಎರಡು ಇಟ್ಟರೆ ಲಾಭ ನಷ್ಟ ಅಂತ. ಕೆಲವ್ರಿಗೆ ಅದಿಷ್ಟೇ ಇರಲ್ಲ ಲಾಭ ನಷ್ಟ ಅಂತ, ಒಂದೇ ಇಡ್ತಾರೆ ಲಾಭ ಅಂಥೇಳಿ. ಇದು ಎರಡನೇ ರೂಮು, ಇದು ಆಗಲೇ ತೋರಿಸಿದ್ದು ಫಸ್ಟ್ ರೂಮ್, ಇದು ಸೆಕೆಂಡ್ ರೂಮು. ಡೋರ್ನೆಲ್ಲ ಈ ಥರ ಇಡ್ಸಿದ್ದಾರೆ, ಪ್ಲೇನ್ ಡೋರ್ ಇಡ್ಸಿಲ್ಲ ಇವರು, ಕಲರ್ಫುಲ್ಲಾಗೆ ಅಂತಂದರೆ ಚೆನ್ನಾಗಿ ಡಿಸೈನ್ ಆಗಿರೋದು. ವಿತ್ ಕಬೋರ್ಡು ಎರಡು ರೂಮ್ಗೂ ಸಹ ವಿತ್ ಕಬೋರ್ಡ್ ಇಡ್ಸಿದ್ದಾರೆ ವಿಂಡೋ. ಇದು ಬಂದು ಎಂಟ್ರೆನ್ಸ್, ಈಗ ಸಾರಿ ಎಂಟ್ರೆನ್ಸ್ ಅಲ್ಲ, ಓಪನ್ ಕಿಚನ್ನು. ಓಪನ್ ಕಿಚನಲ್ಲಿ ಇದೆಲ್ಲ ನೋಡ್ತಾ ಇರ್ಬೋದು ಸಾಮಗ್ರಿಗಳೆಲ್ಲ, ಬೆಳಗಿನ ಪೂಜೆಗೆ ಎಲ್ಲ ಒಂದು ಸಚಿನ್ ಅಂತೇಳಿ
ನೋಡ್ಬೋದು. ಕಿಚನ್ಗೆ ಯಾವ ರೀತಿ ಅಂತಂತಂದರೆ ಈ ರೀತಿ ಫ್ರೂಟ್ಸ್ ಇರ್ಬೋದು, ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಒಂಥರ ಏನೋ ತುಂಬ ಅಡುಗೆ ಮಾಡೋಕ್ಕೆ ತುಂಬ ಹ್ಯಾಪಿಯಾಗಿ ಅನಿಸ್ಬೇಕು, ಮನಸ್ಸಿಗೆ ನೆಮ್ಮದಿ ಥರ ಇರಬೇಕಲ್ವ ಅಡುಗೆ ಮಾಡೋದಕ್ಕೆ, ಇನ್ನು ನೋಡ್ತಾರೆ ಖುಷಿ ಆಗಬೇಕು. ಅದಕ್ಕೋಸ್ಕರ ಕಿಚನ್ ಟೈಲ್ಸ್ ಎಲ್ಲ ಈ ರೀತಿ ಇದೆ, ಅದಕ್ಕೆ ಎರಡು ಶೆಲ್ಫು ಈಸಿಯಾಗಿರುತ್ತೆ. ಆ್ಯಂಡ್ ವಿತ್ ಕಬೋರ್ಡ್ ಇಟ್ಟಿದ್ದಾರೆ. ಇದು ಬೆಳಗಿನ ಜಾವ ಅಲ್ಲಿ ಆಯಿತು. ಈಗ ಬೆಳಗಿನ ಜಾವದಲ್ಲಿ ರಂಗೋಲಿ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಫಸ್ಟು ನಮ್ಮ ಸಂಪ್ರದಾಯದ ಪ್ರಕಾರ ಏನೇನಿರುತ್ತೆ ಆ ಪೂಜೆ ಎಲ್ಲ ಮಾಡ್ಕೊಂಡು ಬರಬೇಕು. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಮಾರ್ನಿಂಗ್ ಟಿಫನ್ಗೆ ರೆಡಿ ಮಾಡ್ತಾಯಿದ್ರು, ಅದ್ರ ಜೊತೆಲೇ ಮಧ್ಯಾಹ್ನದ ಊಟಕ್ಕೆ ಬರೋರಿಗೆ ಅಥವಾ ಬರೋರಿಗೆ ಊಟ ಎಲ್ಲ ಬಡಿಸ್ಬೇಕಲ್ವ, ಅದಕ್ಕೆಲ್ಲ ಭಟ್ರುಗಳು ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಇಲ್ಲಿ ಪೂರಿಗೆಲ್ಲ ಕಲಿಸ್ತಾಯಿದ್ದಾರೆ. ಆಮೇಲೆ ಸಮಯಗಳು ಇಲ್ಲಿ ಪಕೋಡ ರೈಸ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಮನೇಲಿ ಪೂಜೆ ಮಾಡ್ತಾಯಿರೋದು ನೋಡ್ತಾ ಇರ್ಬೋದು. ಹೋಮ ಎಲ್ಲ ಮಾಡಿಸ್ತಾ ಇದ್ದಾರೆ. ಹೋಮದ ಪ್ರಿಪ್ರೇಷನ್ನ ಫುಲ್ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ, ಮಧ್ಯೆ ಎಲ್ಲೆಲ್ಲಿ ತೊಗೋಬೋದು ಆದಂಥ ಇತ್ತಂಥ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನನಗೊಂದು ಕ್ಯೂಟ್ ಪಾಪು ಸಿಕ್ತು ಗೃಹಗೃಹ ಪ್ರವೇಶದಲ್ಲಿ. ನಾನು ಕೂತಿದ್ದೆ, ಒಂದು ನನ್ನ ತೊಡೆ ಮೇಲೆ ಕೂತ್ಕೊತಾ ಇತ್ತು, ಅದಕ್ಕೆ ಅದೊಂದು ವಿಡಿಯೋ ತೊಗೊತಾ ಇದ್ದೀನಿ. ಈಗ ಫಸ್ಟು ಏನೇ ಪೂಜೆ ಮಾಡಿದ್ರು ಮನೆ ದೇವ್ರ ಪೂಜೆ ಮಾಡಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಪೂಜೆ ಎಲ್ಲ ಮಾಡಿ ನೋಡಿ ಮಂಗಳಾರತಿ ಕೊಡ್ತಾ ಇದ್ದಾರೆ. ಇವ್ರ ಹೆಸರು ಬಂದು ಅನಿಯಣ್ಣ ಅಂಥೇಳಿ. ಈಗ ಪೂಜೆ ಎಲ್ಲ ಮುಗೀತು, ಸ್ವಾಮಿಗಳದ್ದು ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಇವನು ನವೀನ್ ಅಂತೇಳಿ ಮನೆ ಮಗ, ಅಂದರೆ ಈ ಮನೆ ಗುರು ಪ್ರಶ ಅಲ್ವಾ ಅವ್ರ ಮಗ. ಅವನು ಮನೆ ತುಂಬ ಚೆನ್ನಾಗಿತ್ತು. ಇದು ಗೃಹ ಪ್ರವೇಶದಲ್ಲಿ ನಾವಿಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಯಾವ ರೀತಿ ಮಾಡ್ತೀವಿ ಅಂದರೆ ಮದುವೆ ಯಾವ ರೀತಿ ಆಗುತ್ತೆ ನೋಡಿ ಅದೇ ರೀತಿ ಮಾಡ್ತೀವಿ. ಮನೆಗೆ ಲಕ್ಷ್ಮಿ ಯಾವ ರೀತಿ ಬರುತ್ತೆ ನೋಡಿ ಆ ರೀತಿ ಬಲಗಾಲಿಟ್ಟು ಅಕ್ಕಿನ ಸೇರಿಂದ ಒದ್ದು ಬರೆದು ಈ ಥರ ಇಬ್ಬರು ಗಂಡ ಹೆಂಡತಿ ಇಬ್ಬರ ಜೊತೆಲಿ ಕೂತ್ಕೊಂಡು ಪೂಜೆ ಎಲ್ಲ ಹೋಮ ಎಲ್ಲ ಮಾಡಿ ಪೂಜೆ ಮಾಡಿ ಈ ಥರ ಎಲ್ಲ ಮಾಡಬೇಕು. ಹಾಗೆ ಐದು ಜನ ಮುತ್ತೈದರವ್ರಿಗೆ ಅಕ್ಕಿ ಅಕ್ಷತೆ ಅದೆಲ್ಲ ಮಾಡ್ತೀವಿ ನೋಡಿ. ಇಲ್ಲಿ ಈ ಥರ ಮಾಡಬೇಕು ಐದು ಜನ ಮುತ್ತೈದರು. ಕುರ್ಸಿ ತಯಾರು ಮಾಡ್ಕೊಳ್ಳಿ, ಅದಕ್ಕೊಂಚು ನೀರ್ ಹಾಕೋಬೇಕಾಯ್ತು. ನಾಲ್ಕು ಜನ ಇಲ್ಲಿ ಬರೋರಿಗೆ ತಾಂಬೂಲ ಕೊಡಬೇಕು ಅಂತೇಳಿ ತಾಂಬೂಲಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ತಾಂಬೂಲ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ, ಆದರೆ ಏನಾಗ್ತಿದೆ ಅಂದರೆ ಇಲ್ಲಿ
ಬಾಳೆಹಣ್ಣು ಕಿತ್ಕೊಳ್ಳೋದು, ಅದ್ರಲ್ಲಿ ಬಾಳೆಹಣ್ಣು ಸ್ವಲ್ಪ ಕಿತ್ತೋಗ್ಬಿಡೋದು, ಅದನ್ನ ಇವ್ರು ತಿನ್ನೋದು. ನೆಕ್ಸ್ಟ್ ಇನ್ನೊಂದು ಬಾಳೆಹಣ್ಣು ಕಿತ್ಕೊಳ್ಳೋದು, ಅದ್ರಲ್ಲಿ ಕಿತ್ತೋಗ್ಬಿಡೋದು, ಸಿಪ್ಪೆ ಕಿತ್ತೋಗ್ಬಿಡೋದು, ಅದು ನನಗೆ ಕೊಡೋದು. ಹಾಗೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕೊಡ್ತಾ ಇದ್ದೀವಿ. ಅಮ್ಮ ಅವಳು ಕಣ್ಣ ಗುಡ್ಡೆನಾ ಹಾಯ್ ಮಾಡಲ್ರಾ? ಇವರು ಉಮಾಕ ಅಂತೇಳಿ ಪರಿಚಯ ಮಾಡಿಕೊಟ್ಟಿರ್ತೀನಿ ಲಾಸ್ಟ್ ವ್ಲಾಗಲ್ಲಿ. ಮುಂದೆ ಮುಂದೆ ಇವರೆಲ್ಲ ನಮ್ಗೆ ಅಭ್ಯಾಸ ಆಗಿಬಿಡ್ತಾರಲ್ವ, ನಿಮಗೂ ಪರಿಚಯ ಆಗಿಬಿಡ್ತಾರೆ. ಸೊ ಇವರು ಅರ್ಶಿನ ಕುಂಕುಮ ಕೊಡ್ತಾಯಿದ್ರು, ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಮನೆ ತುಂಬ ಜನ ಇದ್ರೆ ಏನೋ ಒಂಥರ ಖುಷಿ ನೋಡಿ. ಈಗ ನಮ್ಮ ಮನೆ ದೇವ್ರು ವೆಂಕಟರಮಣ ಸ್ವಾಮಿ ಇಲ್ವಾ, ನಾವು ವೆಂಕಟರಮಣ ಸ್ವಾಮಿ ಪೂಜೆ ಮಾಡಬೇಕಂದ್ರೆ ದೇವ್ರು ಒಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ. ಆ ಥರ ದೇವ್ರು ಒಡಿಸ್ತಾ ಇದ್ದೀವಿ. ದೇವ್ರು ಒಡಿಸಿ ಮನೆ ನೀರು ತಂದು ಪೂಜೆ ಮಾಡಿ ಮನೇಲಿ ಲಕ್ಷ್ಮಿ ಕುಡಿಸಿ ಈ ಥರ ಎಲ್ಲ ಸಂಪ್ರದಾಯಗಳನ್ನ ನಾವು ಮಾಡಬೇಕು. ಅದನ್ನ ನಾವು ಪಾಲಿಸಬೇಕು ಸಹ ಮುಂದಿನ ಪೀಳಿಗೆಗಳಿಗೆ, ನಮ್ಮ ಮಕ್ಳಿಗೆ ನಾವು ಇದೆಲ್ಲ ಮಾಡ್ತಿದ್ದೀವಿ ಅಂತ ಗೊತ್ತಾಗಬೇಕು. ಅದಾದಮೇಲೆ ಒಂದು ಕಾಂಪಿಟೇಷನ್ ಇತ್ತು ನೋಡಿ ನೀವೇ. ಆಯ್ತು ಚೇಂಜ್ ಮಾಡಿ ಕೋಟ್ ಬತ್ತೀರಾ? ಇಲ್ಲ ಆಯ್ತು. ಈಗ ನೈಟ್ ಊಟ, ನೈಟ್ ಸ್ವಲ್ಪ ಊಟ ಮಿಕ್ಕಿತ್ತು. ಆದಷ್ಟು ಊಟನ ನಾವು ಯಾರ್ಯಾರು ಕೊಡಬೇಕು ಅವ್ರಿಗೆಲ್ಲ ಕೊಟ್ವಿ. ಯಾರ್ಯಾರು ಕೇಳಿದ್ವಿ ಊಟ ಇದೆ ಅಂತ ಬಂದು ಇಸ್ಕೊಂಡ್ರೆ ನಾವೆಲ್ಲ ಊಟ ಮಾಡಿ ನೋಡಿ. ಔಟ್ಸೈಡ್ ಮಳೆ ಬರೋ ರೀತಿಯಾಗಿತ್ತು, ತುಂಬ ತಂಪಾಗಿತ್ತು. ಸೊ ಔಟ್ಸೈಡ್ ಕುತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲ. ನೈಟಲ್ಲಿ ಲೈಟಿಂಗ್ಸ್ ನೋಡೋದಕ್ಕೆ ಒಂಥರ ಖುಷಿ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ನ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಓಕೆನಾ? ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ, ಹೊಸ ವಿಡಿಯೋ ಜೊತೆಗೆ. ಬಾಯ್ ಎಲ್ಲರಿಗೂ.